ಕೀನ್ಯಾ ಆಫ್ರಿಕಾ ಖಂಡದಲ್ಲಿನ ದೇಶಗಳಲ್ಲೇ ಒಂದು. ಎಲ್ಲರೂ ಒಟ್ಟಾಗಿ ಮುನ್ನಡೆಯೋಣ ಎಂಬ ಧ್ಯೇಯವಾಕ್ಯವನ್ನು ಹೊಂದಿರುವ ಈ ದೇಶ ಅನೇಕ ರೀತಿಯ ಪ್ರಾಣಿಗಳು, ನೀವೆಂದೂ ನೋಡಿರದಂತಹ ದಟ್ಟವಾದ ಕಾಡುಗಳು, ಸುಂದರ ಉದ್ಯಾನವನಗಳಿಂದ ಈ ದೇಶ ಸಮೃದ್ಧವಾಗಿದೆ. ಈ ದೇಶದ ರಾಜಧಾನಿ ನೈರೋಬಿ. ಇವತ್ತಿನ ವಿಡಿಯೋದಲ್ಲಿ ಕೀನ್ಯಾ ದೇಶದ ಕೆಲವು ಕುತೂಹಲಕಾರಿ ಸಂಗತಿಗಳನ್ನು ನೋಡೋಣ. ಫ್ರೆಂಡ್ಸ್, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸ್ತಾ ಇರುವಂತಹ ಬೆಲ್ ಐಕಾನ್ ಕೂಡ ತಪ್ಪದೇ ಆಕ್ಟಿವೇಟ್ ಮಾಡ್ಕೊಳ್ಳಿ. ಕೀನ್ಯಾದಲ್ಲಿ ಸುಮಾರು 70 ವಿಧದ ಬುಡಕಟ್ಟು ಜನಾಂಗಗಳಿವೆ. ಹಾಗೂ ಇಲ್ಲಿನ ಜನಸಂಖ್ಯೆಯ 99% ಜನ ಕಪ್ಪು ಆಫ್ರಿಕನ್ನರೇ ಇದ್ದಾರೆ. ಕೀನ್ಯಾದಲ್ಲಿ ಇಂಗ್ಲಿಷ್, ಸ್ವಹಿಲಿ ಮತ್ತು ಅನೇಕ ವಿದೇಶಿ ಭಾಷೆಗಳನ್ನು ವ್ಯಾಪಕವಾಗಿ ಮಾತನಾಡ್ತಾರೆ. ಸ್ವಹಿಲಿ ಭಾಷೆಯನ್ನು ಇಲ್ಲಿ ಕೀ ಸ್ವಹಿಲಿ ಅಂತ ಕೂಡ ಕರೆಯಲಾಗುತ್ತೆ. ಇದು ಕೀನ್ಯಾದ ರಾಷ್ಟ್ರೀಯ ಭಾಷೆ. ಈ ದೇಶದಲ್ಲಿ ಮಧ್ಯಮ ವರ್ಗದ ಜನ ಇಲ್ಲ. ಅಂದರೆ ಕೆಲವು ನಾಗರಿಕರು ತುಂಬ ಶ್ರೀಮಂತರಾಗಿದ್ದರೆ ಇನ್ನು ಕೆಲವರು ಬಡತನ ರೇಖೆಗಿಂತಲೂ ಕೆಳಗೆ ಇದ್ದಾರೆ. ಈ ದೇಶ ಹೆಚ್ಚು ಕಾಡುಗಳಿಂದ ಕೂಡಿದೆ. ಇದು ವಿಶ್ವದ ಹಸಿರು ದೇಶಗಳಲ್ಲಿ ಒಂದಾಗಿದೆ. ಮೌಬರ್ನೆಟ್ ಫಾರೆಸ್ಟ್ ಮತ್ತು ಕಾಕಾಮೇಗಾ ಫಾರೆಸ್ಟ್ ಇಲ್ಲಿನ ದೊಡ್ಡ ಮಳೆ ಕಾಡುಗಳಾಗಿದೆ. ಮೊದಲು ಮನುಷ್ಯ ಹುಟ್ಟಿದ್ದು ಈ ದೇಶದಲ್ಲೇ ಅಂತ ವಿಜ್ಞಾನಿಗಳ ಅಭಿಪ್ರಾಯ. ಅದಕ್ಕೆ ಸಾಕ್ಷಿಯಾಗಿ ಪೂರ್ವಜರ ಮೂಳೆಗಳು ತುರ್ಕಾನಾ ಜಲಾನಯನ ಪ್ರದೇಶದಲ್ಲಿ ಕಂಡುಬಂದಿವೆ. ಕೀನ್ಯಾದಲ್ಲಿ 75%ಗಿಂತ ಹೆಚ್ಚು ನಾಗರಿಕರು ಕೃಷಿಯನ್ನೇ ನಂಬಿದ್ದಾರೆ. ಇಲ್ಲಿ ಕಾಫಿಯನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಹಾಗೂ ಹೆಚ್ಚಿನ ಆದಾಯವನ್ನು ಕಾಫಿಯಿಂದಾನೇ ಈ ದೇಶ ಗಳಿಸುತ್ತೆ. ಆದರೆ ಇಲ್ಲಿನ ಜನ ಮಾತ್ರ ಕಾಫಿಗಿಂತ ಚಹಾ ಮತ್ತು ಬಿಯರನ್ನು ಜಾಸ್ತಿ ಕುಡಿಯೋದಕ್ಕೆ ಇಷ್ಟಪಡ್ತಾರೆ. ಈ ದೇಶದ ಕರೆನ್ಸಿ ಕೀನ್ಯಾ ಶಿಲ್ಲಿಂಗ್. ಒಂದು ಶಿಲ್ಲಿಂಗ್ 1 US ಡಾಲರ್ಗೆ ಸಮಾನವಾಗಿರುತ್ತೆ. ಗುಲಾಬಿ ಹೂವುಗಳ ಉತ್ಪಾದನೆಯಲ್ಲಿ ಕೀನ್ಯಾ ವಿಶ್ವದ 3ನೆಯ ಸ್ಥಾನದಲ್ಲಿದೆ. ಅದಕ್ಕೆ ಇದನ್ನು ಫ್ಲವರ್ ಗಾರ್ಡನ್ ಆಫ್ ಯುರೋಪ್ ಅಂತ ಕೂಡ ಕರೀತಾರೆ. ಈ ದೇಶದ ಸರ್ಕಾರ ಯಾವುದೇ ರೀತಿಯ ಸಾರಿಗೆ ವ್ಯವಸ್ಥೆಯನ್ನು ನಡೆಸೋದಿಲ್ಲ. ಈ ದೇಶದಲ್ಲಿ ಸುಮಾರು 2.6 ಮಿಲಿಯನ್ ಜನರು ರಾತ್ರಿಯ ವೇಳೆಯಲ್ಲಿ ಬರಿಗಾಲಿನಲ್ಲಿ ರನ್ನಿಂಗನ್ನು ಅಭ್ಯಾಸ ಮಾಡ್ತಾರೆ. ಇಲ್ಲಿ ನೀವು ಪ್ರತಿ ಮನೆಗಳಲ್ಲೂ ಕೂಡ ಕ್ರೀಡಾಪಟುಗಳನ್ನು ಕಾಣ್ಬೋದು. ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ 1ಕ್ಕಿಂತ ಹೆಚ್ಚು ಹೆಂಡತಿಯರು ಇದ್ದರೆ ಅದು ಕಾನೂನುಬಾಹಿರ. ಆದರೆ ಕೀನ್ಯಾದಲ್ಲಿ ಮಾತ್ರ ಒಬ್ಬ ವ್ಯಕ್ತಿಗೆ 1ಕ್ಕಿಂತ ಹೆಚ್ಚು ಹೆಂಡತಿಯರು ಇರ್ಬೋದು. ಪ್ಲಾಸ್ಟಿಕ್ ಚೀಲಗಳ ಬಳಕೆಯಲ್ಲಿ ಕೀನ್ಯಾ ದೇಶ ಕಠಿಣ ಕಾನೂನನ್ನು ಹೊಂದಿದೆ. ಇಲ್ಲಿ ಪ್ಲಾಸ್ಟಿಕ್ ಚೀಲಗಳ ಉತ್ಪಾದನೆ, ಮಾರಾಟ ಹಾಗೂ ಬಳಕೆ ಮಾಡಿದರೆ ಅಂಥವರಿಗೆ 4 ವರ್ಷ ಜೈಲು ಶಿಕ್ಷೆ ಅಥವಾ 25 ಲಕ್ಷ ರೂಪಾಯಿ ದಂಡವನ್ನು ಹಾಕಲಾಗುತ್ತೆ. ವಿಶ್ವದ 2ನೇ ಅತಿದೊಡ್ಡ ಸ್ವಚ್ಛ ನೀರಿನ ಸರೋವರವಾದ ವಿಕ್ಟೋರಿಯಾ ಸರೋವರದ ಒಂದು ಭಾಗ ಕೀನ್ಯಾದಲ್ಲಿದೆ. ವಾಸ್ತವವಾಗಿ ಈ ಸರೋವರ 3 ದೇಶಗಳಲ್ಲಿ ಬರುತ್ತೆ. ಕೀನ್ಯಾದಲ್ಲಿ 6%, ಉಗಾಂಡಾದಲ್ಲಿ 45% ಮತ್ತು ಟಾಂಜಾನಿಯಾದಲ್ಲಿ 49% ಭಾಗ ಕಂಡುಬರುತ್ತೆ. ಇಲ್ಲಿ ವಧುದಕ್ಷಿಣೆ ಸಂಪ್ರದಾಯ ಇದೆ. ಆದರೆ ಇದು ನಮ್ಮ ದೇಶಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ. ಇಲ್ಲಿ ಹುಡುಗರು ವಧುದಕ್ಷಿಣೆ ರೂಪದಲ್ಲಿ ಹುಡುಗಿಗೆ 10 ಹಸುಗಳನ್ನು ಕೊಡಬೇಕು. ಹಾಗೆ ಮಾಡದೇ ಇದ್ದರೆ ಅದನ್ನು ಮದುವೆ ಅಂತಾನೆ ಪರಿಗಣಿಸೋದಿಲ್ಲ. ಕೀನ್ಯಾದಲ್ಲಿ ಕಂಡುಬರುವ ಗ್ರೇಟ್ ರಿಫ್ಟ್ ಕಣಿವೆ 2 ದಶಲಕ್ಷ ವರ್ಷಗಳ ಹಿಂದೆ ರೂಪುಗೊಂಡಿದೆ ಅಂತ ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಭೂಮಿಯು ಅದರ ಆಕಾರವನ್ನು ರೂಪಿಸುವಾಗ ಇದು ಸೃಷ್ಟಿಯಾಯಿತು ಅಂತ ಹೇಳಲಾಗತ್ತೆ. ಇಲ್ಲಿ ಹೆಚ್ಚಿನ ಮನೆಗಳಲ್ಲಿ ಫ್ರಿಡ್ಜ್ ಬಳಸೋದಿಲ್ಲ. ಮನೆಯ ಒಳಗಡೆ ಇರುವ ತಾಪಮಾನದಲ್ಲಿಯೇ, ಅಂದರೆ ಸಾಮಾನ್ಯ ತಾಪಮಾನದಲ್ಲಿಯೇ ಎಲ್ಲ ಆಹಾರ ಪದಾರ್ಥಗಳನ್ನು ಸಂಸ್ಕರಿಸಿ ಇಡ್ತಾರೆ. ಮೌಂಟ್ ಕೀನ್ಯಾ ಈ ದೇಶದ ಅತ್ಯಂತ ಎತ್ತರವಾದ ಬೆಟ್ಟ. ಇದು ಆಫ್ರಿಕಾದ ಅತಿ ಎತ್ತರದ ಶಿಖರವಾಗಿದೆ. ಈ ದೇಶದ ತೈಕಾದಲ್ಲಿ 14 ಜಲಪಾತಗಳು ಒಂದೇ ಕಡೆ ಇದ್ದು ಇದು ಆಫ್ರಿಕಾದ ಅತಿ ಉದ್ದವಾದ ಮತ್ತು ಆಳವಾದ ಜಲಪಾತವಾಗಿದೆ. ಫ್ರೆಂಡ್ಸ್, ಇವಿಷ್ಟು ಕೀನ್ಯಾದ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಧನ್ಯವಾದ.